ಆತನ ಮುಖದಲ್ಲಿ ಇನ್ನೂ ಸರಿಯಾಗಿ ಮೀಸೆಯೂ ಬಂದಿಲ್ಲ. ಆಕೆ ಕೂಡ ಎರಡು ಮಕ್ಕಳ ತಾಯಿ. ಶಾಸ್ತ್ರ ಕೇಳಲು ಹೋದವಳು ಆತನ ಬಣ್ಣದ ಮಾತಿಗೆ ಮರುಳಾಗಿದ್ಲು. ಗಂಟು ಮೂಟೆ ಸಮೇತ ಆತನ ಹಿಂದೆ ಕೂಡ ಹೋಗಿದ್ಲು. ಇನ್ನು ಆತ ಮಾಡಿದಂತ ಎಡವಟ್ಟಾದ್ರೂ ಏನು ಗೊತ್ತಾ? ಈಗ ಆತನ ಪರಿಸ್ಥಿತಿ ಹಾಗೆ ಆಕೆಯ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಈ ಸ್ಟೋರಿ ನೋಡಿ. ಚೆಗುರು ಮೀಸೆ ಪೋರ, ಎರಡು ಮಕ್ಕಳ ತಾಯಿ, ಮದುವೆ ಆಸೆ ತೋರಿಸಿ ಕಾಡಿನಲ್ಲಿ ಬಿಟ್ಟೋದ. ಅತ್ತ ಪತಿಯೂ ಇಲ್ಲ, ಇತ್ತ ಪ್ರಿಯಕರನೂ ಇಲ್ಲ. ಆಕೆ ತಾನಾಯ್ತು, ತನ್ನ ಕುಟುಂಬ ಆಯ್ತು ಅಂತ ಇದ್ದಿದ್ರೆ ಇವತ್ತು ಬೀದಿಯಲ್ಲಿ ನಿಲ್ತಾ ಇರ್ಲಿಲ್ಲ ಅನ್ಸತ್ತೆ. ಎದೆ ಎತ್ತರಕ್ಕೆ ಎರಡು ಮಕ್ಕಳಿದ್ರು, ಚಿಗುರು ಮೀಸೆ ಯುವಕನನ್ನ ನಂಬಿ ಹಿಂದೆ ಹೋದಾಕೆ ಇವತ್ತು ಕಣ್ಣೀರಾಗ್ತಾ ಇದ್ದಾಳೆ. ಶಾಸ್ತ್ರ ಕೇಳಲು ಬಂದ ಗೃಹಿಣಿಗೆ ಹೊಸ ಬಾಳು ಕೊಡ್ತೀನಿ ಬಾ ಎಂದ ಅರ್ಚಕ ನಡು ನೀರಲ್ಲಿ ಬಿಟ್ಟೋಗಿದ್ದಾನೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕೊಲ್ಲುಪುರ ಗ್ರಾಮದಲ್ಲಿನ ಮಹದೇಶ್ವರ ದೇಗುಲದ ಅರ್ಚಕನ ಮೋಸದಾಟಕ್ಕೆ ಮಹಿಳೆ ಕಣ್ಣೀರಿಡ್ತಿದ್ದಾರೆ. ದೇವಸ್ಥಾನಕ್ಕೆ ಶಾಸ್ತ್ರ ಕೇಳಲು ಗೃಹಿಣಿಯೊಬ್ಬರು ಹೋದಾಗ 21 ವರ್ಷದ ಅರ್ಚಕ ಸಂತೋಷ ಪರಿಚಯವಾಗಿದ್ದ. ಶಾಸ್ತ್ರ ಹೇಳುವ ನೆಪದಲ್ಲಿ ಗೃಹಿಣಿಯ ಮೈಂಡ್ ವಾಶ್ ಮಾಡಿದ್ದ. ಹೊಸವಾಳನ್ನ ಕೊಡೋದಾಗಿ ನಂಬಿಸಿದ್ದ. ಅರ್ಚಕನ ಮಾತು ನಂಬಿ ಮನೆ ಹಾಗೂ ಎರಡು ಮಕ್ಕಳನ್ನು ಬಿಟ್ಟು ಬಂದಿದ್ದ ಗೃಹಿಣಿ ಇವತ್ತು ಒಂಟಿಯಾಗಿ ನಿಂತಿದ್ದಾರೆ. ಭಾನುವಾರ ನೈಟು ಹೋದ್ವಿ ಮನೆ ಬಿಟ್ಟು 11 ಗಂಟೆಯಲ್ಲಿ ಕೊತ್ನೊಳಿ ರೋಂತ ಒಂದು ದೇವಸ್ಥಾನ ಅಲ್ಲೇ ಇದ್ದೇವೆ ನಾವು. ಅಲ್ಲಿಂದ ಪುನವಿ ಬೇಗೂರು ಕರ್ಕೊಂಡು ನಾವು ಬೇಗೂರಲ್ಲಿ ಬಯಲು ಬಾಳಕ್ಕಾಗಲ್ಲ ಬಾಯಲ್ಲಿ ಕಾಡಲ್ಲಿ ಇದು ಸಾಯಂ ಕರ್ಕ ಬಂದ್ವಿ. ಕಾಡಲ್ಲಿ 11 ಗಂಟೆ ಕಾಡಲ್ಲಿ ಕುಂತಿದ್ದು ಸಂದನ ಮೇಲೆ ದೇವಸ್ಥಾನಕ್ಕೆ ಹೋಗಿ ಕತ್ತಿದ್ವಿ. ಆ ಶನಿ ಮತ್ತು ದೇವಸ್ಥಾನ ಇದೆಯಲ್ಲ, ಮಹದೇಶ್ವರ ದೇವಸ್ಥಾನ ಅದು ಕೊತ್ನೊಳಿ ಒಳಗಡೆ ಕರೆಯೊಳಗ. ಹೊಸ ಜೀವನ ಪ್ರಾರಂಭಿಸೋಣ ಅಂತ ಮಹಿಳೆಯನ್ನು ಯುವಕ ಸೀದಾ ಕಾಡಿಗೆ ಕರೆದುಕೊಂಡು ಹೋಗಿದ್ದ. ಕಾಡಿನಲ್ಲಿಯೇ ಒಡನಾಟ ಬೆಳೆಸಿ ನಂತರ ಮಹಿಳೆಯನ್ನು ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾನೆ. ಮಹಿಳೆ ಇಡೀ ರಾತ್ರಿ ಒಂಟಿಯಾಗಿ ಕಾಡಿನಲ್ಲಿ ಕಾಲ ಕಳೆದಿದ್ದಾರೆ. ಬೆಳಗ್ಗೆ ಸ್ಥಳೀಯರು ಗಮನಿಸಿ ವಿಚಾರಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. 12 ಗಂಟೆ ರಾತ್ರಿ ಕಾಡಿಗೆ ಕರ್ಕೊಂಡು ಕಾಡಕ್ಕೆ ಕರ್ಕೊಂಡು ನನ್ನ ದೇವಸ್ಥಾನ ಕಾಡಲ್ಲೇ ಇದ್ಕೊಂಡು ನೈಟ್ ಎಲ್ಲ ಕಾಡಲ್ಲೇ ಕುಂಡಿಸ್ಕೊಂಡ ಕುಂಡಿಸ್ಕೊಂಡಿದ್ದು ಪುನಃ ಆಳದ ಮಲಪ್ಪನ ದೇವಸ್ಥಾನ ಕರ್ಕ ಬಂದ. ನಮ್ಮ ಅಣ್ಣವ್ರು ಬರ್ತಾರ ಅಂದ್ಬಿಟ್ಟು ಅಲ್ಲಿ ನೋಡ್ಕೊತೇನ ನೋಡ್ಕೊಂಡು ಪುನಃ ಬೆಳಗ್ಗೆ ಆಯ್ತಲಿ ಅತ್ತಾಗೆ ಕರ್ಕೊಂಡ್ನ ಕರ್ಕೊಹೋಗಿ ದೇವಸ್ಥಾನದಲ್ಲಿ ಇರಿಸ್ಕೊಂಡಿನ. ನಂಗೆ ಈಗ ನ್ಯಾಯ ದೊರಕಿಸ್ಬೇಕು ಅವನ ಜೊತೆ ಇರೋದು, ನಾನು ಅವನ ಜೊತೆ ಇರೋದು, ಇದ್ರು ಅವನ ಜೊತೆ ಸತ್ರು ಅವನ ಜೊತೆ. ಇವಾಗ ನಂಗೆ ನ್ಯಾಯ ದೊರಕಿಗೆ ಅವನು ಬೇಕು ನನಗೆ. ಸ್ಥಳಕ್ಕೆ ಬಂದ ಹುಲ್ಲಹಳ್ಳಿ ಪೊಲೀಸರು ವಿಚಾರಣೆಯನ್ನ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಅರ್ಚಕನನ್ನ ನಂಬಿ ಬಂದಂತಹ ಮಹಿಳೆ ಪ್ರಿಯಕರನೂ ಇಲ್ಲದೆ ಅತ್ತ ಪತಿಯ ಮನೆಗೂ ಹೋಗಲಾಗದೆ ಒಂಟಿಯಾಗಿ ಹೋಗಿದ್ದಾರೆ. ಇತ್ತ ಮಹಿಳೆಯನ್ನ ನಂಬಿಸಿ ಎಸ್ಕೇಪ್ ಆದ ಕಳ್ಳ ಅರ್ಚಕನನ್ನ ಖೆಡ್ಡಾಗೆ ಕೆಡವಲು ಪೊಲೀಸರು ಬಲೆ ಬೀಸಿದ್ದಾರೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.